ವೆಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಿಕಾ ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸಕ್ಕೆ ಬಾರದವರನ್ನ ಅಥವಾ ಏನೋ ನಾನ್ಸೆನ್ಸ್ ಕೆಲಸಗಳನ್ನ ಮಾಡಿದವರನ್ನ ಯೂಸ್ಲೆಸ್ ಫೆಲೋ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಆ ಒಂದು ಟೈಟಲೇ ಸಿನಿಮಾ ಟೈಟಲ್ ಆದರೆ ಹೇಗಿರುತ್ತೆ ಸೊ ಆ ಕತೆ ಹೆಂಗಿರುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋಕ್ಕೆ ಯೂಸ್ಲೆಸ್ ಫೆಲೋ ಚಿತ್ರತಂಡ ನಮ್ಮ ಜೊತೆಗಿದೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಚಿತ್ರದ ನಿರ್ದೇಶಕರು ಹಾಗೂ ನಟರಾಗಿರುವಂತಹ ಮನು ಅವರು ನಮ್ಮ ಜೊತೆಗಿದ್ದಾರೆ ಹಾಯ್ ಮನು ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಇನ್ನು ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸಿರುವಂತಹ ಶೃಂಗ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಯ್ ಶೃಂಗ ವೆಲ್ಕಮ್ ಟು ದಿ ಶೋ ಇನ್ನು ಚಿತ್ರ ಅಂದಮೇಲೆ ಒಂದು ಸಿನಿಮಾ ಅಂದಮೇಲೆ ಫೈಟ್ ಇರಲೇಬೇಕಲ್ವಾ ಸೊ ಆ ಫೈಟ್ ಅನ್ನ ಟ್ರೈನ್ ಮಾಡಿದಂತಹ ಅಪ್ಪು ವೆಂಕಟ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಯ್ ಸರ್ ವೆಲ್ಕಮ್ ಟು ದಿ ನಮಸ್ತೆ ಮೊದಲಿಗೆ ನಿಮ್ಮ ಸಿನಿಮಾದ ಬಗ್ಗೆ ನಿಮ್ಗೆ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ಆಕ್ಚುಲಿ ನಾನು ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಯಾಕೆಂದ್ರೆ ಇದು ನನ್ನ ಮೂರನೇ ಚಿತ್ರ ಹೀರೋ ಆಗಿ ಮಾಡ್ತಾ ಇರೋದು ಮೊದಲನೇ ಚಿತ್ರ ಮೋಜ ಅಂತ ಮಾಡಿದ್ದೆ ಆಮೇಲೆ ನಾನು ನನ್ನ ಜಾನು ಅಂತ ಇದು ಏನಕ್ಕೆ ಸ್ಪೆಷಲ್ ಯೂಸ್ಲೆಸ್ ಫೆಲೋ ಅಂತ ಇದು ನಾಯಕನಲ್ಲದೆ ನಾಯಕನಲ್ಲದೆ ನಿರ್ದೇಶಕನಾಗಿಯೂ ಬರ್ತಾ ಇದ್ದೀನಿ ಅಂಡ್ ಮೊರೋವರ ಪ್ರೊಡಕ್ಷನ್ ಕೂಡ ಹ್ಯಾಂಡಲ್ ಮಾಡಿದೀನಿ ಒಂದು ಮೂರು ಸಾಂಗ್ಗೆ ಲಿರಿಕ್ಸ್ ಕೂಡ ಬರ್ತೀನಿ ಎಲ್ಲ ಕಾಕತಾಳೀಯ ಅಂದ್ರೆ ಅಕಸ್ಮಾತ್ ಆಗಿ ಆಗದಂಥದ್ದು ಇದೆಲ್ಲ ಶೃಂಗಾಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ತುಂಬಾ ಸ್ಪೆಷಲ್ ಅಂದರೆ ಇದು ನನ್ನ ಫಸ್ಟ್ ಫಿಲಮು ಸೊ ಆ್ಯಕ್ಟಿಂಗ್ ಕಲಿತೆ ಕ್ಯಾಮ್ರಾ ಫೇಸ್ ಮಾಡೋದು ಕಲಿತೆ ಸೊ ನನಗೆ ತುಂಬ ಸ್ಪೆಷಲ್ ಫೈಟ್ ಮಾಡಿದ್ರಾ ಇಲ್ಲ ಫೈಟ್ ಸೊ ನಿಮ್ಮ ಟ್ರೈನಿಂಗ್ ಈ ಒಂದು ಸಿನಿಮಾಕ್ಕೆ ಎಷ್ಟು ಬೇಕಾಗಿತ್ತು ಅಂತ ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪರ್ಸ್ನಲ್ಲಾಗಿ ಟ್ರೈನ್ ಮಾಡಿದನು ನಾನು ಅಲ್ಲಿಂದ ಯಶ್ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಸುಮಾರು ಕನ್ನಡ ನಾಯಕ ನಟರ ದೊಡ್ಡ ದೊಡ್ಡ ಹೀರೋಗಳಿಗೆ ಒಂದು ಸಾಹಸ ತರಬೇತಿ ನೀಡೋದು ಜೊತೆಗೆ ನನಗೆ ಮನು ಅವರು ಏನಂತಂದರೆ ಅವ್ರಿಗೆ ಒಂದು ಆಸೆ ಇತ್ತು ಏನಂದರೆ ಪುನೀತ್ ರಾಜ್ಕುಮಾರ್ ಅವರ ಟ್ರೈನರ್ ಹತ್ರನೇ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಅವರಿಗೆ ಸರಿ ಫಸ್ಟ್ ಟೈಮು ಬಂದಾಗ ಹಿಂಗೆ ಅಂತ ಹೇಳಿ ಕಾನ್ಸೆಪ್ಟ್ ಹೇಳೋದು ನನಗೆ ತುಂಬ ಒಂಥರ ಇಷ್ಟ ಆಯಿತು ಯಾಕಂತಂದರೆ ಅವರೇ ಪ್ರೊಡ್ಯೂಸರು ಅವರೇ ಡೈರೆಕ್ಟ್ರು ಅವ್ರದೇ ಕತೆ ಸರಿ ಜೊತೆಗೆ ಏನಂತಂದರೆ ನನಗೆ ಸಬ್ಜೆಕ್ಟ್ ಹೇಳಿದಾಗ ನನಗೆ ಈ ಥರ ಬೇಕು ಹೇಳಿದಾಗ ನನಗೆ ಒಂಥರ ಖುಷಿ ಆಯಿತು ಅದರಲ್ಲಿ ಜೊ ಇನ್ನೊಂದೇನೆಂದರೆ ಈ ಅಪ್ಪು ಸಿನಿಮಾದಲ್ಲಿ ನಾವು ಒಂದು ಟರ್ನಿಂಗ್ ಕಿಕ್ ಮಾಡ್ತೀವಿ ಸೊ ಅದನ್ನು ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ತಿಂಗಳು ನಾನು ಅದು ಪ್ರಾಕ್ಟೀಸಿಗೆ ಬಂದು ಟ್ರೈನಿಂಗ್ ತೊಗೊಂಡು ಜೊತೆಗೆ ಅವರು ಒಂದು ಐಡಿಯಾ ಏನು ಅಂತಂದರೆ ಈ ಫೈಟ್ನ ನೀವೇ ಕಂಪೋಸ್ ಮಾಡಿ ಯಾಕಂದರೆ ನಾನು ಸಿನಿಮಾದಲ್ಲೂ ಫೈಟ್ ಮಾಸ್ಟ್ರಾಗೂ ವರ್ಕ್ ಮಾಡ್ತಾಯಿದ್ದೀನಿ ಅವ್ರಿಗೆ ಏನು ಟ್ರೈನಿಂಗ್ ಮಾಡಿಸಿರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಸೊ ಯಾವುದು ಅದನ್ನು ವೇಸ್ಟ್ ಆಗಬಾರ್ದು ಅಂಥೇಳಿ ನಾವು ಸ್ಪಾಟಲ್ಲೇ ಪ್ರಾಕ್ಟೀಸ್ ಟೈಮಲ್ಲೇ ಕಂಪೋಸ್ ಮಾಡ್ಕೊಂಡು ಹಿಂಗೆ ಮಾಡಬೇಕು ಅಂಥೇಳಿ ಅದನ್ನು ನಾವು ಶೂಟಿಂಗಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ರು ತುಂಬ ಆಯಿತು ಯಾಕಂತಂದರೆ ಅವ್ರು ಮಾಡೋದು ನೋಡಿದ್ರೆ ಆ ಸ್ಟೈಲು ಇದೆಲ್ಲ ನೋಡಿದಾಗ ನನಗೆ ಒನ್ಸ್ ಒನ್ಸಗೇನು ಪುನೀತ್ ರಾಜ್ಕುಮಾರ್ ಹಾಪ ಬಂತು ನನಗೆ ಆ ಟರ್ನಿಂಗ್ ಕಿಕ್ಕಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಕಾಂಪ್ರಮೈಸೇ ಇಲ್ಲ ಮಾಡಬೇಕು ಮಾಡಬೇಕು ಎಸ್ ಸೊ ಆ ಒಂದರಿಂದ ಈ ಸಿನಿಮಾದಲ್ಲಿ ಫೈಟು ಅದ್ಭುತವಾಗಿ ಬಂದಿದೆ ಸಾಮಾನ್ಯವಾಗಿ ಒಂದು ಯಾವುದೇ ಸಿನಿಮಾ ಇರಲಿ ಫೈಟ್ ವಿಭಿನ್ನವಾಗಿದ್ರೇನೆ ಸಿನಿಮಾ ಹೈಲೈಟ್ ಆಗುವಂಥದ್ದು ಈ ಸಿನಿಮಾದಲ್ಲಿ ಸ್ಪೆಷಲಿ ಯಾವ ಒಂದು ಮಾಸ್ ಕಂಟೆಂಟ್ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಈಗ ಹೇಳೋದಲ್ಲ ನಾನು ಟರ್ನಿಂಗ್ ಕಿಕ್ ಅಂತೇಳಿ ಅದು ತುಂಬ ಕಷ್ಟ ಅದು ಅದು ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಆಲ್ಮೋಸ್ಟ್ ಅಲ್ಲೂ ಬ್ರೇಕಿಂಗ್ಸ್ ಆಗಿರ್ಬೋದು ಒಂದು ಫೈರ್ ಎಫೆಕ್ಟ್ ಆಗಿರ್ಬೋದು ಇದೆಲ್ಲ ಒಂಥರ ಸ್ಪೆಷಲ್ ಆಗಿದೆ ಇದರಲ್ಲಿ ಯಾಕಂದರೆ ಅವರು ನಾವು ಕಂಪೋಸ್ ಮಾಡ್ಕೊಂಡೇ ಮಾಡಿದ್ದು ಯಾಕಂದ್ರೆ ನಾನು ಒಬ್ಬನೇ ಅಂದರೆ ತಪ್ಪಾಗುತ್ತೆ ಸೊ ಅವರು ನನಗೆ ಐಡಿಯಾ ಕೊಟ್ಟರು ಹಿಂಗೆ ಆಗಬೇಕು ಹಿಂಗೆ ಬೇಕು ನನಗೆ ಆ ಸೀನಲ್ಲಿ ಹಿಂಗೆ ಬೇಕು ಯಾಕಂದರೆ ಕತೆ ಅವರು ಬರೆದರೋದ್ರಿಂದ ಅವ್ರು ಏನು ಮಾಡಿರ್ತಾರೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಈ ಫೈಟು ನನಗೆ ಹಿಂಗೆ ಬರಬೇಕು ಅಂತೇಳಿ ಸೊ ಆ ಒಂದು ಇದರಿಂದ ಅವ್ರು ಹೇಳ್ದಂಗೆ ಕಂಪೋಸ್ ಮಾಡಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾದಲ್ಲಿ ಯಾವ್ದು ಬಿಟ್ಟಿದೀರ ಡಿರೆಕ್ಷನ್ ಆಗಿದೆ ಹೀರೋ ಆಗಿದೆ ಅಂತ ಇಲ್ಲ ಅದನ್ನೇ ಇದು ಮಾಡ್ತಿದ್ದೆ ಪ್ರೊಡಕ್ಷನ್ ಬಾಯ್ ತನಕ ಒಂದು ಕೆಲಸನ ಮಾಡ್ಬಿಟ್ಟಿದೀನಿ ಲಿರಿಕ್ಸು ಕೂಡ ನಾನೇ ಬರಿಬೇಕಾಗಿ ಬಂತು ಯಾಕಂದ್ರೆ ಯಾರೋ ಕೊಟ್ಟಿದ್ದೆ ಹಾಡಿ ಬರಿಬೇಕಾಗಿತ್ತು ಅವ್ರು ಯಾವುದೋ ಕಾರಣಾಂತರಗಳಿಂದ ಅಥವಾ ನನ್ ಮೇಲೆ ನಂಬಿಕೆ ಇಲ್ದೇನೋ ಏನೋ ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಕೊಡ್ಲೇ ಇಲ್ಲ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದೆ ಶಿವು ಎಲ್ಲ ಕೆಲಸನೂ ಮಾಡಿದೀನಿ ಕಣ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಶಿವ ಅಂತ ಅನ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ಬಿಟ್ಟಿದ್ದೀನಿ ಕಣ ಒಂದ್ ಬಿಟ್ಟಿದ್ದೀನಿ ಟ್ರೈ ಮಾಡ್ಲಾ ಅಂತ ಕೇಳಿದೆ ಪಾಪ ಅವರು ಆಯ್ತಣ ಟ್ರೈ ಮಾಡಿ ಅಂತ ಅಂದಾಗ ಒಂದು ನಾಲ್ಕು ಸಾಲ ಬರ್ದಾದ್ಮೇಲೆ ಅದು ನೀಟಾಗಿ ಮೀಟರಿಗೆ ಕೂರ್ಬೇಕದು ಅದು ನೀಟಾಗಿ ಕೂರ್ತು ಅದೇ ಆಟ ಲೆಕ್ಕಕ್ಕಿಲ್ಲ ಅನ್ನೋ ಸಾಂಗ್ ಇವಾಗ ರಿಲೀಸ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಸೊ ಆ ಸಾಂಗ್ ಮೂಲಕ ಬಂದಿದ್ದು ಆಮೇಲೆ ಸಲ ಕೇಳೋದಕ್ ಮನ್ಸು ಮಾಡೋಕ್ ಹೋಗ್ಲಿಲ್ಲ ಹಾಡು ಹಾಡ್ ಹಾಡ್ಲಾ ಅಂತ ಕೇಳಕ್ ಮನ್ಸು ಮಾಡೋಕ್ ಹೋಗ್ಲಾ ಅದೊಂದು ಬಾಕಿ ಇದೆ ಅದು ಯಾವಾಗ್ಲಾರ ಮುಂದೆ ಯಾವಾಗ್ಲಾದ್ರು ಅಂತ ಸೊ ಒಂದು ನಿಮ್ಮ ಪ್ರೊಡಕ್ಷನ್ ಹೌಸ್ ಹೆಸರು ಏನಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಈ ಇಡಕ್ಕೆ ಸಾಕಷ್ಟು ಕಾರಣಗಳಿದೆ ಒಂದು ದೊಡ್ಡ ಮನೆ ಆಗಿದ್ರೆ ಇನ್ನೊಂದು ನಿಮ್ಮ ತಂದೆ ತಾಯಿ ಸೊ ಆ ವಿಚಾರವನ್ನ ಹೇಳೋದಾದ್ರೆ ರಾಜರತ್ನ ಪ್ರೊಡಕ್ಷನ್ಸ್ ಅಂತ ಅನ್ಬಿಟ್ಟು ನಮ್ದು ಬಾನರ್ ಹೆಸರು ಅಪ್ಪಾಜಿ ಹೆಸರು ಬಂದು ಬಸವರಾಜು ಅಂತ ಅಮ್ಮನ ಹೆಸರು ನಾಗರತ್ನ ಅಂತ ಸೊ ಅದರಲ್ಲಿ ರಾಜ ಇದರಲ್ಲಿ ರತ್ನ ತೊಗೊಂಡ್ಬಿಟ್ಟು ರಾಜರತ್ನ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಾನು ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿ ಸೊ ಅಲ್ಲೂ ಕೂಡ ರಾಜ ಬರುತ್ತೆ ಆ್ಯಂಡ್ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡ್ದಂಗೂ ಆಗುತ್ತೆ ರಾಜರತ್ನ ಅಂದರೆ ಅವ್ರಿಗೆ ಟೈಟಲ್ ಅದು ಸೊ ಇದೆಲ್ಲದರ ಮಿಶ್ರಣವಾಗಿ ಅದು ಬಂದಿದ್ದು ಸಿಕ್ಕಿದ್ದು ಅದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಬಟ್ ಎಲ್ಲೋ ಒಂದು ಕಡೆ ಇವತ್ತಿಗೊಂದು ಬೇಜಾರ ಇದೆಯಂತೆ ನಿಮಗೆ ಅಪ್ಪು ಸರ್ನ ಮೇ ಭೇಟಿ ಆಗಿಲ್ಲ ಮಾತಾಡ್ಸಿಲ್ಲ ಒಂದು ಕೊರಗು ನಿಮ್ಮಲ್ಲೂ ಕಾಡ್ತಾ ಇದೆ ಅಶ್ವಿನಿ ಮೇಡಮ್ ಜೊತೆ ಏನಾದರೂ ಮಾತುಕತೆ ಆಗಿತ್ತ ಈ ವಿಚಾರವಾಗಿ ಇಲ್ಲ ನನಗೆ ಯಾವಾಗ್ಲೂ ಏನು ಅಂದರೆ ಅಪ್ಪು ಸರ್ ಬಗ್ಗೆ ನಾವು ಯಾವತ್ತು ಕೇಳಿದಿದ್ದು ಹೊಸಬ್ರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಒಳ್ಳೆ ಸಿನಿಮಾಗಳು ಮಾಡಿದಾಗ ಅವರೇ ಕರೆದು ಮಾತಾಡಿಸ್ತಾರಂತೆ ಒಂಥರ ಬೆಂತಾಡ್ತಾರಂತೆ ನಮಗೆಲ್ಲ ಏನು ಅಂದರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಅವರಾಗೆ ಕರೀಲಿ ಅದೊಂಥರ ಖುಷಿ ಇರುತ್ತೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಡಿಲೇ ಮಾಡಿದ್ದಷ್ಟೇ ಇಲ್ಲಾಂದ್ರೆ ನಮ್ಮ ಅಪ್ಪು ವೆಂಕಟೇಶ್ ಸರ್ ಇದ್ರು ಯಾವಾಗ್ಲಾದರೂ ಸರ್ ಫ್ಯಾನ್ ಆಗಿ ಮೀಟ್ ಮಾಡಬೇಕು ಅಂತದಿದ್ರೆ ಅದು ಯಾವಾಗ್ಲೂ ಆಗ್ತಿತ್ತನೋ ಬಟ್ ನಾವು ನಮ್ಮ ಕನಸುಗಳಿರುತ್ತಲ್ಲ ಅದನ್ನ ಸಾಕಾರ ಮಾಡ್ಕೊಂಡು ಅವ್ರ ಹತ್ರ ಹೋಗೋಣ ಅಂತಿತ್ತು ಬಟ್ ನಮ್ಮ ನನ್ನ ದುರ್ದೈವ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಅಫ್ಕೋರ್ಸ್ ಅವರು ನಮ್ಗೆ ಯಾವತ್ತೂ ಇನ್ಸ್ಪಿರೇಷನ್ ಆಗಿದ್ದಾರೆ ಅದೇ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ನಾನು ಅಪ್ಪು ಸರ್ ಅಪ್ಪು ವೆಂಕಟೇಶ್ ಸರಿಗೆ ಹೇಳ್ತಿದ್ದೆ ಮಾಸ್ಟರ್ ಅದು ಅಪ್ಪು ಫೈಟ್ಸು ಸಖತ್ತಾಗಿ ಬಂದೆ ಅದ್ರಲ್ಲಿ ಟರ್ನಿಂಗ್ ಜಂಪ್ ಕಿಕ್ಕಿದೆಯಲ್ಲ ಅದು ಯಾವಾಗ ನಾರ ಮಾಡಬೇಕು ಮಾಸ್ಟರ್ ಅಂತ ಅಂದ್ಬಿಟ್ಟು ಹಿಂದೆ ಎಲ್ಲ ಅವ್ರ ಹತ್ರನೇ ಟ್ರೈನಿಂಗ್ ಹೋಗ್ತಿದ್ದಿದ್ದು ನಾನು ಆಯಿತು ಮಾಡ್ಸೋಣ ಮನು ಅಂತ ಅಂದ್ಬಿಟ್ಟು ಅದನ್ನ ಒಂದು ಐದು ಸಲ ತಿರ್ಗಿ 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 ಹೊಡೆಯುವಂಥದ್ದು ಅದು ಅದನ್ನು ಕಲಿತು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅವರ ಆಶೀರ್ವಾದ್ರಿ ಈಗ ಮೇಡಮ್ ಆ್ಯಕ್ಚುಲಿ ಏನಂದರೆ ಟೇಕ್ ಅನ್ನೋದಕ್ಕಿಂತ ನಾವು ಆಲ್ರೆಡಿ ಶೂಟಿಂಗ್ ಬರೋಕ್ಕಿಂತ ಮುಂಚೆನೇ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ವಿ ಚೆನ್ನಾಗಿ ಮತ್ತು ಅವ್ರು ಎಷ್ಟು ಟೇಕು ನಾವು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಟೇಕ್ ತೊಗೊಂಡ್ವಿ ಹದಿನೈದು ಟೇಕ್ ತೊಗೊಂಡ್ವಿ ಎಲ್ಲ ಯೂಸ್ ಆಗಿದೆ ಯಾವುದು ಅದರಲ್ಲಿ ವೇಸ್ಟ್ ಅಂತ ಇಲ್ಲ ಯಾಕಂತಂದ್ರೆ ನಮಗೆ ಎಲ್ಲ ಥರ ಆ್ಯಂಗಲ್ಸ್ಗಳು ಬೇಕಾಗಿರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಥರ ತಗೊಂಡು ಆಮೇಲೆ ಅದನ್ನು ಅವರು ನಾವೇ ಕೂತ್ಕೊಂಡು ಎಡಿಟ್ ಮಾಡಿದ್ವಿ ಸೊ ತುಂಬ ಅದ್ಭುತವಾಗಿ ನಾವು ಎಲ್ಲಿ ನನಗೆ ನನಗೆ ಒಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಸ್ಪಾಟಲ್ಲಿ ಇವರು ಮಾಡಬೇಕಂದ್ರೆ ಯಾಕಂದರೆ ನಾವು ಪ್ರಾಕ್ಟೀಸ್ ಮುಂಚೆನೇ ಮಾಡಿರೋದ್ರಿಂದ ತುಂಬ ಅದ್ಭುತವಾಗಿ ನಾವೇನು ನಾವು ಶೂಟಿಂಗ್ ಮಾಡಿದ್ವಿ ಪ್ರತಿ ಒಂದನ್ನು ನಾವೆಲ್ಲಾನು ಹಾಕ್ಕೊಂಡಿದ್ವಿ ಯಾವುದು ವೇಸ್ಟ್ ಅನ್ನೋದಿಲ್ಲ ಎಲ್ಲನೂ ಎಡಿಟ್ ಮಾಡಿ ನಮ್ಗೆ ಎಷ್ಟು ಬೇಕು ನನಗಿನ್ನ ಅವ್ರಿಗೆ ಎಷ್ಟು ಸ್ಯಾಟಿಸ್ಫೈ ನಾನು ಅವ್ರಿಗೆ ಅವ್ರು ಬಿಟ್ಟು ಕೊನೆಗೆ ನಾನು ಮೇಯ್ನ್ ರಫಾಗಿ ಎಡಿಟ್ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ ಬಿಟ್ಬಿಟ್ರೆ ನಾನು ನಿಮಗೆ ಸಮಾಧಾನ ನೀವು ಎಡಿಟ್ ಮಾಡಿ ಯಾಕೆಂದರೆ ನಾನು ಆಗಲೇ ಹೇಳಿದೆ ಮಲ್ಟಿ ಟ್ಯಾಲೆಂಟೆಡ್ ಅಂತೇಳಿ ಸೊ ಇವ್ರಿಗೆ ನೋಡಿ ಎಡಿಟಿಂಗಲ್ಲೂ ಟ್ಯಾಲೆಂಟ್ ಇದೆ ಅವ್ರಿಗೆ ಅದಕ್ಕೆ ಕೇಳಿದೆ ಲೈಟಾಗಿ ಮಾಡಿದ್ದೀನಿ ಸೊ ಆ ಒಂದಿದ್ರಿಂದ ಇವರು ಯಾವಾಗ ಕೂತ್ಕೊಂಡಿಲ್ಲ ಹಿಂಗೆ ಹಿಂಗೆ ಅಂತ ಆಮೇಲೆ ಒಂದ್ಸಲಿ ನಾನು ಮಾಡಾದ್ಮೇಲೆ ಒಂದು ಇನ್ನೊಂದು ಸಲ ಮತ್ತೆ ಅವರು ಒಂದ್ಸಲ ಮಾಡ್ದೆ ನನಗೆ ಖುಷಿ ಅನಿಸ್ತು ನಾನು ಹೇಳಿದೆ ಮುನವರೆ ನೀವು ಮಾಡಿ ಟೆನ್ಷನ್ ಮಾಡ್ಕೊಬೇಡಿ ನಿಮ್ಗೆ ಯಾಕಂದ್ರೆ ನೀವು ಏನು ಮಾಡಿದ್ರು ಲಾಸ್ಟಲ್ಲಿ ನನಗೆ ಒಂದ್ಸಲಿ ತೋರಿಸಿ ಅಂದೆ ತೋರಿಸೋದು ಬ್ಯೂಟಿಫುಲ್ ಆಗಿ ಬಂದಿದೆ ಫೈಟು ಅದ್ಭುತವಾಗಿ ಬಂದಿದೆ ಸಿನಿಮಾ ನಿಮ್ಮ ಪಾತ್ರ ಏನಿದೆ ಈ ಸಿನಿಮಾದಲ್ಲಿ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ ನಿಮ್ಮ ಪಾತ್ರದ ಮೂಲಕ ನನ್ನ ಪಾತ್ರ ಬಂದು ತಂಗಿ ಅಣ್ಣಂಗೆ ಸಪೋರ್ಟ್ ಮಾಡೋದು ಏನೇ ಅವನಿಗೆ ತೊಂದರೆ ಆಗ್ತಿದ್ರು ನನ್ನ ಹತ್ರ ಬಂದು ಹೇಳ್ಕೊತಾನೆ ಅಪ್ಪ ಅಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದರೂ ನನ್ನ ಹತ್ರ ಬಂದು ಹೇಳ್ಕೊತಾನೆ ಸೊ ನನ್ನ ಪಾತ್ರ ಹಂಗೆ ಬಬ್ಲಿ ಕ್ಯಾರೆಕ್ಟರ್ ನಂದು ಸೊ ಒಂದು ಡೈಲಾಗ್ ಬರುತ್ತೆ ಟ್ರೈಲರ್ ಅಲ್ಲಿ ಹೆಣ್ಮಕ್ಳ ಪರವಾಗಿ ಆ ಒಂದು ಡೈಲಾಗ್ ಇರುತ್ತೆ ಸೊ ನಿಮ್ಮನೆಯ ಹೆಣ್ಮಕ್ಳಾದ್ರೆ ಈ ತರ ಮಾಡ್ತೀರಾ ಅನ್ನುವ ಒಂದು ಸೆಂಟೆನ್ಸ್ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಹೆಣ್ಮಕ್ಳಿಗೆ ಈ ತರ ಇರ್ಬೇಕು ಸಿನಿಮಾ ಅನ್ನೋ ಒಂದು ಮಾತು ಕೂಡ ಕಂಡು ಬರುತ್ತೆ ಸೊ ಈ ಕ್ಷಣಕ್ಕೆ ಆ ಒಂದು ಡೈಲಾಗನ್ನು ಹೇಳಬಹುದಾ ಅಂತ ಅದು ಆಕ್ಚುಲಿ ಅದು ಡೈಲಾಗ್ ಹೇಳಿರೋದು ಅದು ಚೈಲ್ಡ್ ರೇಪ್ ಕೇಸ್ಗಳು ತುಂಬ ಆಗ್ತಾ ಇದೆ ಅವನು ಪೊಲೀಸ್ ಆಫೀಸರ್ ಆದಮೇಲೆ ಒಂದು ಮೀಟಿಂಗ್ ಕರೆದು ಅಲ್ಲಿ ಹೇಳೋ ಒಂದು ಡೈಲಾಗ್ ಅದು ಆ್ಯಕ್ಚುಲಿ ಅಂದರೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಅಂತ ಒಂದು ಚಿಕ್ಕ ಅಷ್ಟೇ ಕಂಪ್ಲೀಟ್ ಸಿನಿಮಾ ಅದಿಲ್ಲ ಪಾರ್ಟ್ ಆಫ್ ದಿ ಸಿನಿಮಾ ಅದು ಮಾಡಿರೋದು ಟಿ ವಿ ಚಾನಲ್ ನ್ಯೂಸ್ಗಳನ್ನೆಲ್ಲ ನೋಡಿ ಸುಮ್ಮನಾಗ್ಬಿಡ್ತೀರಾ ಯಾಕೆಂದ್ರೆ ಅವ್ರು ಯಾರು ನಿಮ್ಮ ಮನೆ ಮಕ್ಕಳಲ್ವಲ್ಲ ಅಂತ ಅಂದ್ಬಿಟ್ಟು ಅದು ಲೆಂತಿ ಡೈಲಾಗ್ ಇದೆ ಅದು ಆಕ್ಚುಲಿ ಇಷ್ಟು ಮಾತ್ರ ಗೊತ್ತು ಸೊ ಯೂಸ್ ಲೆಸ್ ಫೆಲೋ ಯಾಕೆ ಈ ಟೈಟಲ್ ಯಾಕೆ ಅಂತ ತಕ್ಷಣ ಈ ಒಂದು ಟೈಟಲ್ ಕೇಳಿದಾಗ ಏನಪ್ಪಾ ಇದು ಯೂಸ್ ಲೆಸ್ ಫೆಲೋ ಅಂತ ಇಟ್ಟಿದ್ದಾರೆ ಸಾಮಾನ್ಯವಾಗಿ ನಾರ್ಮಲ್ ಬಳಕೆ ಮಾಡುವಂತಹ ವರ್ಡ್ ಇದು ಹೌದು ಇದು ಸಿನಿಮಾ ಟೈಟಲ್ ಆಗಿ ಯಾಕೆ ಅಂತ ನೀವೇ ಹೇಳಿದ್ರಿ ನಾರ್ಮಲ್ ಆಗಿ ಬಳಕೆ ಮಾಡುವಂತ ವರ್ಡ್ ಅಂತ ಅಂದ್ರೆ ಯಾವತ್ತು ಟೈಟಲ್ಗಳು ಇಡಬೇಕಾದ್ರೆ ಕ್ಯಾಚಿಯಾಗಿರ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೇಳಿದ ತಕ್ಷಣ ಆ ಪರವಾಗಿಲ್ಲಪ್ಪ ಅನ್ನಂಗಿರಬೇಕು ಪ್ಲಸ್ ಅವರ ಜೀವನದಲ್ಲಿ ಅದು ಬಂದೋಗಿರ್ಬೇಕು ಆ ಪದ ಆಲ್ಮೋಸ್ಟ್ ನೀವು ನೋಡಿದರೆ ಒಂದು ನೈಂಟಿ ಪರ್ಸೆಂಟ್ ಜನಗಳ ಜೀವನದಲ್ಲಿ ಈ ಪದ ಬಂದೋಗಿರುತ್ತೆ ಅಂದರೆ ಅವರೇ ಬಯಸ್ಕೊಂಡಿರ್ಬೋದು ಅಥವಾ ಇನ್ನೊಬ್ರಿಗೆ ಬೈದಿರ್ಬೋದು ಸೊ ಆ ರೀತಿ ಪ್ಲಸ್ ನೀವು ಸಿನಿಮಾ ನೋಡಿದರೆ ಅದು ಇಂಟರ್ವಲ್ಲು ಮತ್ತು ಕ್ಲೈಮ್ಯಾಕ್ಸ್ ನೋಡಿದಾಗ ಎಕ್ಸಾಕ್ಟಾಗಿ ಇದು ಏನಕ್ಕೆ ಈ ಟೈಟಲ್ ಇಟ್ಟಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಓಕೆ ಯಾರು ಯೂಸ್ಲೆಸ್ ಎಲ್ಲ ಯಾರು ಯೂಸ್ಲೆಸ್ ಫೆಲೋ ಸಿನಿಮಾ ನೋಡಿ ಯಾರು ಯೂಸ್ಲೆಸ್ ಫೆಲ್ ಹಂಗಿದ್ರೆ ಅದರಲ್ಲಿ ಒಂದು ಎರಡು ಶೇಡ್ಸ್ ಅಥವಾ ಎರಡು ಕ್ಯಾರೆಕ್ಟರ್ ಅಂತ ಬಿಟ್ಕೊಡೋದಕ್ಕೆ ಹೋಗಲ್ಲ ಆ ಎರಡು ಗೌಡನ ಅಥವಾ ವಿಜಯ್ ಅವರ ಮನು ಅವರ ಕೋರ್ಸ್ ಮನುನೇ ಇರ್ತಾರೆ ಇದರಲ್ಲಿ ಹೌದು ಮನುನೇ ಸೊ ಯಾರಿಗೆ ಯೂಸ್ಲೆಸ್ ಫೆಲೋ ಅಂತ ಹೇಳ್ತೀರಾ ನಾನು ಹೇಳಲ್ಲ ಬೇರೆಯವರು ನನಗೆ ಹೇಳೋದಿದೆ ಬೇರೆ ತರ ಹೇಳ್ಬಿಡುತ್ತೆ ಸಿನಿಮಾದೊಳಗೆ ಒಂದಷ್ಟು ಜನ ಹೇಳೋದಿದೆ ಪರ್ಟಿಕ್ಯುಲರ್ ಆಗಿ ಯಾರೋ ಒಬ್ರು ಹೇಳ್ತಾರೆ ಅದ್ರಿಂದ ಅವನು ಜೀವನ ಟರ್ನ್ ಆಗುತ್ತೆ ತರದ್ದು ಕತೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಾನು ಆ ಸಿನಿಮಾ ನೋಡದೆ ಗೊತ್ತಾಗುತ್ತೆ ರವಿ ದಿವ್ಯಾ ಅನ್ಸುತ್ತೆ ಹೌದಾ ಗೆಸ್ ಕರಿ ಇಲ್ಲ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಾನು ಸಿನಿಮಾ ನೋಡಿದ ಮೇಲೆ ನನಗೆ ಗೊತ್ತಾಗೋ ನೋಡಿ ಡೈರೆಕ್ಟರ್ ಬಿಟ್ಕೋದಲ್ಲ ಅವರು ಹೀರೋ ಅವರೇ ಡೈರೆಕ್ಟರ್ ಗೆ ಕೇಳ್ದೆ ಅವರು ಹೇಳ್ತಾ ಇಲ್ಲ ಹೌದು ಸೊ ಎಷ್ಟು ಇದರಲ್ಲಿ ಫೈಟ್ ಕಂಪೋಸ್ ಮಾಡಿದೀರ ಒಂದೇ ಫೈಟ್ ಮಾಡಿರೋದು ಆ್ಯಕ್ಚುಲಿ ಇದೇನಂದರೆ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ತುಂಬ ಅದ್ಭುತವಾಗಿ ಬಂದಿದೆ ಮತ್ತು ತುಂಬ ಕಷ್ಟಪಟ್ಟು ಜೊತೆಲಿ ಸ್ಪಾಟಲ್ಲಿ ಮಾಡಿದ್ದಾರೆ ಯಾಕಂದರೆ ಈಗಲೂ ಇದೆ ಆ ಒಂದು ಆ ಸ್ಟಿಕ್ ತೊಗೊಂಡು ಅವ್ರು ಬೆನ್ಮೇಲೆ ಹೊಡಿಬೇಕು ಅದು ಪಾಪ ನಿಜವಾಗ್ಲೂ ನನಗೆ ಒಂಥರ ಅಯ್ಯೋ ಅನಿಸ್ಬಿಡ್ತು ಅದು ಮಿಸ್ ಆಗಿ ಅವ್ರಿಗೆ ತುಂಬ ಏಟ್ ಬಿದ್ದು ಸ್ವಲ್ಪ ಒಂದು ತರ್ಚ್ಕೊಂತು ಬಾಡಿ ಒಳಗೆ ಸೊ ನನಗೆ ಎಲ್ಲೋ ಒಂದು ಕಡೆ ಇದಾಯಿತು ಅವರು ಸಖತ್ತು ಇದಾಗೋಗ್ಬಿಟ್ರು ಆಮೇಲೆ ಮತ್ತೆ ಅದನ್ನು ಮಾಡಿದ್ವಿ ಜೊತೆಗೆ ಏನಂದರೆ ಈ ಸಿನಿಮಾದಲ್ಲಿ ನಾನು ನೋಡಿದ್ದ ಪ್ರಕಾರ ಈ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಇವ್ರು ಏನು ಮಾಡಿದಾರಲ್ವ ಈ ಫಸ್ಟು ಈ ಕ್ಯಾರೆಕ್ಟ್ರಿಗೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರುಗೂ ಅವರು ಬಾಡಿನ ತುಂಬ ಚೇಂಜಸ್ ಮಾಡಿದ್ದಾರೆ ಯಾಕಂದರೆ ಅದಕ್ಕೆ ಅಂತಲೇ ಸ್ವಲ್ಪ ಶೂಟಿಂಗನ್ನ ಬ್ರೇಕ್ ಮಾಡಿ ಆ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟರ್ಗೇ ಸ್ವಲ್ಪ ಬಾಡಿ ಡೆವಲಪ್ ಮಾಡಿಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ನಾನು ನೋಡಿದಾಗ ನನಗೂ ಖುಷಿ ಆಯಿತು ಒಂಥರ ಯಾಕಂದರೆ ಇದರಲ್ಲೇ ಒಂಥರ ಏನಾಗುತ್ತೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕ್ಕೊಂಡು ಬಂದಾಗ ಒಂಥರ ಒಳ್ಳೆ ಫಿಸಿಕ್ಕು ಅಷ್ಟು ಡೆಡಿಕೇಟೆಡು ಯಾಕಂದರೆ ನನಗೆ ಯಾವಾಗ ಅದನ್ನು ಗೊತ್ತಾಯ್ತು ಅಂದರೆ ಇವ್ರು ಪ್ರಾಕ್ಟೀಸ್ ಮಾಡಕ್ಕೆ ಬರಬೇಕಾದ್ರೆ ಏನೇ ಹೇಳಿದ್ರು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅದನ್ನು ಅದೇ ಎಲ್ಲ ಇಂಟ್ರೋಲ್ ನಾನು ಹೇಳಿದೆ ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಅವ್ರು ನೋವಾದರೂ ಹೇಳ್ತಿರ್ಲಿಲ್ಲ ನನಗೆ ನೋವಾಯಿತು ನನಗೆ ಸುಸ್ತಾಗ್ತಿದೆ ಅಂತ ಯಾವತ್ತೂ ಹೇಳೋದಲ್ಲ ನಾನು ಅದನ್ನು ಅವ್ರ ಹತ್ರ ಕಂಡೆ ಯಾಕಂದರೆ ಅವರೇ ಅವರೇ ಆಗಿ ಅವರೇ ಆ್ಯಕ್ಟ್ರ್ ಹೀರೋ ಆಗಿ ಎಲ್ಲ ಇರೋದ್ರಿಂದ ಅವ್ರಿಗೇನಂದ್ರೆ ನಾನು ಮಾಡಬೇಕು ನಾನು ಗೆಲ್ಲಬೇಕು ಅನ್ನೋದು ಅವ್ರ ಆಟ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ನಾನು ಏನು ಮಾಡ್ದೆ ನನಗೆ ಏನಿಲ್ಲ ನಾನು ಅದನ್ನ ಅಯ್ಯೋ ಪಾಪ ಅಂತ ಇಲ್ಲ ಹಂಗಂದಿದ್ರೆ ಅವ್ ಫೈಟ್ ಚೆನ್ನಾಗಿ ಮಾಡ್ತಿರಲಿಲ್ಲ ಸೊ ಸ್ಪಾಟ್ ಅಲ್ಲಿಂತೂ ಸಿಕ್ಕಾಪಟ್ಟೆ ಬಿಂಡೆ ತಕ್ಕೊಂಡೆ ಅಂದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಅಲ್ಲ ಪ್ರಾಕ್ಟೀಸ್ ಟೈಮ್ ಅಲ್ಲಿಂತೂ ನಾನು ಆಚೆಗೆ ಬಂದ್ಬಿಟ್ರಾ ಆ ದಿನ ಇಲ್ಲ ಹೆಂಗಿತ್ತು ಅಯ್ಯಯ್ಯೋ ಅವಾಗೆಲ್ಲ ನಾನು ಸ್ಟಾರ್ಟಿಂಗ್ ಅಲ್ವಾ ಮಾಸ್ಟರ್ ಅವಾಗೇನು ಏನು ಬನ್ನಿ 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 ಆರಾಮಾಗಿ ಮಾಡ್ಕೊಂಡು ಹೋಗಿ ಅಂತ ಸ್ಟಾರ್ಟಿಂಗ್ ಒಂದೆರಡು ದಿನ ಆರಾಮಾಗಿ ಇದ್ದೆ ಅಂದ್ರೆ ಏನೋ ಒಂದಷ್ಟು ವಾಮ್ ಅಪ್ ತರ ಅದು ಇದು ಎಲ್ಲಾ ಮಾಡಿಸ್ಬಿಟ್ಟು ಮುಗಿತು ಆಮೇಲೆ ಕಳಿತಾ ಕಳಿತಾ ಒಂದೊಂದು ದಿನ ಒಂದೊಂದು ವಾರ ಆಗ್ತಿದ್ದಂಗೆ ಒಂದತ್ರ ಆರಾಮ ಬರ್ತಿದ್ದೆ ಆಚೆಗೆ ಹೋಗುವಷ್ಟೊಳಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅನ್ನೋ ಫುಲ್ಲು ಇಲ್ಲಿ ಈ ವಿಚಾರದಲ್ಲಿ ಏನೊಂದು ಹೇಳಕ್ ಇಷ್ಟಪಡ್ತೀನಿ ನೋಡಿ ಮೇಡಮ್ ಎಷ್ಟೋ ಜನ ಜೊತೆಗೆ ಇವರು ಕೂಡ ಪುನೀತ್ ರಾಜ್ಕುಮಾರ್ ಮಾಸ್ಟರ್ ಹತ್ರ ನಾನು ಕಲಿಬೇಕು ಅಂತ ಬರ್ತಾರೆ ನಾನು ಬಂದಾಗ ನಾನು ಪಾರ್ಶ್ಟಿ ಮಾಡಿ ಯಾಕಂದ್ರೆ ಅದೇ ಥರನೇ ನಾನು ಮಾಡಿಸ್ಬೇಕು ಮತ್ತು ಇನ್ನೊಂದೇನಂದ್ರೆ ಅವರು ತುಂಬ ಕನಸಿರುತ್ತೆ ಯಾಕಂದರೆ ಒಬ್ಬ ನಾಯಕ ನಟನಾಗಿ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂದರೆ ಅದು ನಾನು ಹೇಳೋದು ಹೇಳೋದಂದ್ರೆ ಪೂರ್ವಜನ್ ಪುಣ್ಯ ಅಂತ ನಾನು ಹೇಳ್ಕೊತೀನಿ ಯಾಕಂದ್ರೆ ಎಲ್ರಿಗೂ ಆಗೋದಿಲ್ಲ ಆಗ ಅವರೇ ಆಗಲಿ ಇವರೇ ಮೇಡಮ್ ಆಗಲಿ ನಾವೇ ಆಗಲಿ ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ವಿ ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ನಾವು ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ ದೇ ಓನ್ಲಿ ಸೆಲೆಕ್ಟೆಡ್ ಮಾತ್ರ ಆ ಥರ ಪ್ರಾಕ್ಟೀಸ್ ಮಾಡಿದ್ದಕ್ಕೇನೆ ಅವರು ಇವತ್ತು ಸಿನಿಮಾದಲ್ಲಿ ಫೈಟ್ ಅಷ್ಟು ಚೆನ್ನಾಗಿ ಬಂದಿರೋದು ಎಸ್ಪೆಷಲ್ ಆ ಕಿಕ್ಕು ಮಾಡ್ತಾರೆ ಅಂದರೆ ಅದು ನೋಡಿದಾಗಲೇ ನನಗೆ ಖುಷಿಯಾಗೋಯ್ತು ತುಂಬ ಖುಷಿ ಆಯಿತು ನನಗೆ ನನಗೆ ಅವಾಗ ಅನ್ನಿಸ್ತು ಮನೋವರಿಗೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಸಾರ್ಥಕ ಆಯಿತು ನೋವು ಆದರೂ ಹೇಳ್ತಿರ್ಲಿಲ್ಲ ನೋವು ಅಂತ ಅದು ಆ ಕ್ರೇಪ್ ಬ್ಯಾಂಡೇಜ್ ಎಲ್ಲ ಹಾಕೊಂಡ್ಬಿಟ್ಟೆ ಮಾಡಿದ್ದೆ ಅವತ್ತಿನ ಫೈಟು ಮೇಡಮ್ ಅವರಿಗೆಲ್ಲ ಪೈನ್ ಸಿಕ್ಕಾಬಿಟ್ಟು ಏನೇನೋ ಪ್ರಾಬ್ಲಮ್ ಆಗಿ ಕ್ರೇಪ್ ಆ್ಯಂಡ್ ಸುತ್ತಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿಲ್ಲ ಒಂದು ತಿಂಗಳು ಬೆಟ್ರ್ ಅಷ್ಟಲ್ಲಿದ್ದೆ ನನಗೆ ಕಾಲ್ ಏಟ್ ಆಗ್ಬಿಟ್ಟಿತ್ತು ಆಮೇಲೆ ಈ ಡಾಕ್ಟರು ಅಲ್ಲಿ ತನಕ ಒಂದು ಎರಡು ತಿಂಗಳು ಏನೂ ಮಾಡೋಂಗಿಲ್ಲ ಅಂತ ಅಂದಿದ್ದಾರೆ ಅದು ಮಾಸ್ಟ್ರಿಗೂ ಹೇಳಿರಲ್ಲ ಆಮೇಲೆ ಹೇಳಿದೆ ಬಟ್ ಅವತ್ತಿಂದ ಮುಗಿಸ್ಲೇಬೇಕು ಬಟ್ ಅದು ಗೊತ್ತಿರುತ್ತಲ್ಲ ಅಂದರೆ ಹೊಸ್ದಾಗಿ ಪ್ರೊಡಕ್ಷನ್ ಎಲ್ಲ ಮಾಡಿದಾಗ ತುಂಬ ಡಿಲೇ ಮಾಡೋದಕ್ಕಾಗಲ್ಲ ಆಯಾ ಪಾರ್ಟ್ ಆಫ್ ಟೈಮಲ್ಲೇ ಮುಗಿಸ್ಕೋಬೇಕಾಗತ್ತೆ ಸೊ ಹಂಗೆ ಸೊ ಈ ಒಂದು ಸಿನಿಮಾ ವಿಚಾರವನ್ನು ಹೊರತುಪಡಿಸಿ ನೀವು ಯಶ್ ಅಪ್ಪುಸರಿಗಾಗಿರ್ಬೋದು ಟ್ರೈನ್ ಮಾಡ್ತಾ ಇದ್ದವರು ಸೊ ಇವತ್ತು ಟಾಕ್ಸಿಕ್ ಅನ್ನೋ ಸಿನಿಮಾವನ್ನ ಯಶ್ ಮಾಡ್ತಾ ಇದ್ದಾರೆ ಒಂದು ಮುಕ್ಕಾಲು ವರ್ಷಗಳ ನಂತರ ಸೊ ಅವತ್ತಿನ ಯಶಿಗೂ ಇವತ್ತಿನ ಯಶಿಗೂ ನೀವು ಕಂಡಂತೆ ಮೇಡಮ್ ಆಕ್ಚುಲಿ ನಮ್ಮ ಕ್ಲಾಸ್ ಇದ್ದಿದ್ದು ಪ್ರಸನ್ನ ರಸನ್ನ ಥಿಯೇಟರ್ ಅವರು ಬಂದಾಗ ಸೀರಿಯಲ್ ಮಾಡ್ತಾ ಇದ್ರು ಅದಾದ್ಮೇಲೆ ನಮ್ಮ ಇದರ ಫಸ್ಟ್ ಪಿಕ್ಚರು ಮುಗಿನ ಮನಸ್ಸಿಗೆ ಅವಾಗ ಆ ಟೈಮಲ್ಲಿ ಹೋಗಿದ್ದವು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂದರೆ ಮೇಡಮ್ ಅವರು ನನಗೆ ಫೀಸ್ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ ಒಂದು ಟೈಮಲ್ಲಿ ಅವ್ರು ಬಂದು ನಂತರ ಮಾಸ್ಟರ್ ಈ ತಿಂಗಳು ಫೀ ದುಡ್ಡಿಲ್ಲ ನನ್ನ ಹತ್ರ ನೆಕ್ಸ್ಟ್ ಮಂತ್ ಕೊಡಲ್ಲ ಅಂದರು ನನಗೆ ನಾನು ನಾನು ಯಾವುದೇ ಕಲಾವಿದರಾಗಲಿ ನನಗೆ ದುಡ್ಡಲ್ಲ ನೀವು ಕಲಿಬೇಕು ನಾಳೆ ದಿವಸ ನೋಡಿ ಇವತ್ತು ಸ್ಟಾರಾಗಿ ಎಷ್ಟು ನಮ್ಮ ಹೆಸರು ಹೇಳ್ತಿದ್ದಾರೆ ಇವರು ಸ್ಟಾರ್ ಆಗ್ತಾರೆ ಮುನ್ನೂರು ನಾಳೆ ದಿವಸ ಅಪ್ಪು ಇಂಟ್ರೆಸ್ಟ್ ಆದರೆ ಕಲಿತೆ ಅಂತಾರೆ ಸಾಕು ನಮ್ಗೆ ಅಷ್ಟೇ ಇವತ್ತು ಇವತ್ತು ವರ್ಲ್ಡ್ ವೈಡು ಅವರು ಸ್ಟಾರಾಗಿದ್ದಾರೆ ಅವರು ಸೊ ಕೆ ಜಿ ಎಫ್ ಅವ್ರಿಗೂ ಕೆ ಜಿ ಎಫ್ಗೂ ಪ್ರಾಕ್ಟೀಸ್ ಕರೆದ್ರು ತಾಜ್ ವೇಸ್ಟ್ಯಾಂಡ್ಗೆ ಹೋದಾಗ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದೆ ಸೊ ಈ ಥರ ಅವರೇ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಎಲ್ಲ ಚಾನಲ್ಲು ಅವ್ರು ಹೇಳಿದ್ದಾರೆ ಸೊ ಎಲ್ಲ ಏನು ಹೇಳ್ತಾರೆ ಅಂತಂದರೆ ಅಪ್ಪು ವೆಂಕಟೇಶ್ ಅವ್ರ ಹತ್ರ ಹೋದ್ರೆ ಏನೋ ಒಂದು ಆಗ್ತಾರೆ ಒಂದು ಏನೋ ಒಂದು ಮಿರಕಲ್ ಅಂತ ನನಗೆ ಒಂದು ಅಂದರೆ ಅವರು ಆಗಲಿ ಅಂತ ನನಗೆ ಆಸೆ ಯಾಕಂದ್ರೆ ಅವನು ಒಬ್ಬರು ದೊಡ್ಡ ಆಗಲಿ ಮಾತಿಗೆ ಹೇಳಿ ಹೇಳ್ಬೇಕು ಸ್ಟ ದೊಡ್ಡ ಸ್ಟಾರ್ ಆಗಲಿ ಅನ್ನೋದು ನನಗೆ ಒಂದು ಆಸೆ ಪುನೀತ್ ರಾಜ್ಕುಮಾರ್ ಕೂಡ ಫಸ್ಟ್ ನೈಂಟಿ ಫೈವ್ ಸ್ಟಾರ್ಟ್ ಮಾಡಿದಾಗ ನೂರ ಹತ್ತು ಕೆ ಜಿ ಇದ್ರು ಅವರು ಅವತ್ತು ಫಸ್ಟ್ ಬಂದಾಗ ಅವ್ರು ನಾನು ಕೇಳಿದ್ದು ಒಂದೇ ಮಾತು ವೆಂಕಟೇಶ್ ನಿಜವಾಗ್ಲು ಅವ್ರು ಫಸ್ಟ್ ಬಾಡಿ ನೋಡಿಕೊಂಡ್ರು ಯಾಕಂದ್ರೆ ಅಷ್ಟು ದಪ್ಪ ಇದ್ರು ಅವರು ಕಪ್ಪಿಗೆ ವೆಂಕಟೇಶ್ ನಾನು ನಿಜವಾಗ್ಲೂ ಹೀರೋ ಆಗ್ತೀನಿ ನಾನು ಅಂದರು ನನಗೆ ಇದು ಎಲ್ಲ ಚಾನಲ್ ಹೇಳಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರು ನಾನು ಕೇಳಿದ್ದು ಹಸ ಅಲ್ಲಿ ಮನೆಯೊಳಗೆ ಅವಾಗ ಹಳೆ ಮನೆ ಇನ್ನೊಂದಿತ್ತು ಆ ಲಾನಲ್ಲಿ ನೋಡಿ ನನಗೆ ನಿಜವಾಗ್ಲೂ ಹೀರೋ ಹಾಕ್ತೀನಿ ವೆಂಕಟೇಶ್ ನಾನು ಅಂದರು ನಾನು ಅವ್ರಿಗೆ ಒಂದೇ ಮಾತು ಯಾಕಪ್ಪು ಹಿಂಗೆ ಹೇಳ್ತಾ ಇದ್ದೀರಿ ನೀವು ಅಪ್ಪಾಜಿಯವ್ರ ಮಗ ನೀವು ಯಾಕೆಂಗೆ ಅಂತ ಆದರೆ ಅವ್ರು ಮಾಡಿದಂಥ ಪ್ರಾಕ್ಟೀಸು ಆ ಪರ್ಫಾರ್ಮೆನ್ಸು ಆ ತೂಕ ಇಳಿಸಿದ್ದು ನೋಡ್ಬಿಟ್ಟು ಪವರ್ ಸ್ಟಾರ್ ಅಂತ ಬಂತು ಯಶು ಅಷ್ಟೇ ಅಷ್ಟು ಕಷ್ಟಪಟ್ಟರು ಅದಕ್ಕೆ ಇವರು ಸ್ಟಾರ್ ಆಗಿರೋದು ಇವತ್ತು ಇವಾಗ ಈಗಲೂ ಮನೋವರು ಕಷ್ಟಪಟ್ಟಿದ್ದಾರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾಳೆ ದೇಶದ ದೊಡ್ಡ ಸ್ಟಾರ್ ಆಗಿರೋದು ಸೊ ಕತೆ ವಿಚಾರಕ್ಕೆ ಬರೋಣ ಈ ಕತೆ ಹುಟ್ಟಿದ್ದೆಲ್ಲಿ ಮನೋವರಿಗೆ ಈ ಕತೆ ಮಾಡಬೇಕು ಇದನ್ನು ಡೈರೆಕ್ಷನ್ ಮಾಡಬೇಕು ಅಂತ ಶುರುವಾಗಿದ್ದೆಲ್ಲಿಂದ ಇದು ಆ್ಯಕ್ಚುಲಿ ನನಗೆ ನೆನಪಿರೋಂಗೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನನ್ನ ಕಸಿನ್ಸ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಮಾಡ್ತಿದ್ದೆ ಅಷ್ಟೇ ಅವಾಗಷ್ಟೇ ಅದು ಒಂದು ಮಾತ್ರ ಚಿಕ್ಕ ನೆನಪು ಅದಾದಮೇಲೆ ಹೈಸ್ಕೂಲ್ ಅವಾಗೆಲ್ಲ ಬಂದಾಗ ನಾನು ಹೀರೋ ಆಗಬೇಕು ಅನ್ನೋದು ಮಾತ್ರ ಇದ್ದಿದ್ದು ಡೈರೆಕ್ಷನ್ದು ಅದು ಇದು ಏನೂ ಇರಲಿಲ್ಲ ಅದಾದಮೇಲೆ ಮತ್ತೆ ಕಾಲೇಜ್ ಲೆವೆಲ್ ಎಲ್ಲ ಮುಗಿಸಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲಮ್ ಸುಮ್ಮನೆ ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಷನ್ಸ್ ಡೈರೆಕ್ಷನ್ ಎಲ್ಲ ಮಾಡಿದ್ದಷ್ಟೇ ಅದಾದಮೇಲೆ ಬಿಟ್ಬಿಟ್ಟಿದ್ದೆ ಆದರೆ ಹೀರೋ ಆಗಬೇಕು ಹೀರೋ ಆಗೇ ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಜಾನು ರಿಲೀಸ್ ಆಗೋದಕ್ಕೆ ರೆಡಿ ಇತ್ತು ನಂದು ಹಿಂದಿನ ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕು ಅಷ್ಟೊತ್ತಿಗೆ ಲಾಕ್ಡೌನ್ ಆಗೋಯಿತು ಕೊರೋನಾ ಬಂದು ಎಲ್ಲರಿಗೂ ಗೊತ್ತದು ಲಾಕ್ಡೌನ್ ಆದಾಗ ಒಂದು ಹತ್ತು ದಿನ ಆದಮೇಲೆ ಎಲ್ಲ ರಿಲೀಫ್ ಆಗುತ್ತೆ ಹೋಗ್ಬೋದು ಅದು ಇದು ಅಂತ ಅಂದ್ಕೊಂಡೆ ನೋಡಿದರೆ ಹತ್ತು ಹದಿನೈದು ಆಯಿತು ಹದಿನೈದು ಇಪ್ಪತ್ತು ಹಿಂಗೆ ಕಂಟಿನ್ಯೂ ಆಗ್ತಾಯಿತ್ತು ಯಾಕೋ ಟೈಮ್ ವೇಸ್ಟ್ ಇದೆಯಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತಿದ್ದೀನಿಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕತೆ ಬರೆಯೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು ಸುಮ್ಮನೆ ಒಂದು ಲೈನ್ ಬರೆಯೋಣ ಅಂತ ಅಂದ್ಬಿಟ್ಟು ಅದೊಂದು ಹದಿನೈದು ಇಪ್ಪತ್ತು ದಿನ ಹಿಡಿತು ಸುಮ್ಮನೆ ಅಂದರೆ ನಾರ್ಮಲಾಗೆ ಶುರು ಮಾಡಿದ್ದು ಏನೋ ಒಂದು ಬರೆಯೋಣ ಅಂತ ಅಂದ್ಬಿಟ್ಟು ಅದು ನೋಡಿದರೆ ಅದಾದಮೇಲೆ ಸೀನ್ ವೈಸು ಡಿವೈಡ್ ಮಾಡಿ ಅದ್ರಿಗೆ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದೆ ಡೈಲಾಗ್ಸು ಆಯಿತು ಆಮೇಲೆ ಬೌಂಡ್ ಸ್ಕ್ರಿಪ್ಟ್ ಥರನೂ ರೆಡಿ ಆಗೋಯ್ತು ಇದೊಂದು ಮೂರು ತಿಂಗಳು ಪ್ರೋಸೆಸ್ ಇದೆ ಹಂಗಂಗೆ ಆಗಿದ್ದು ನಾನು ಯಾವುದನ್ನೂ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಮಾಡಿದವನಲ್ಲ ಆಮೇಲೆ ಬೌಂಡ್ ಸ್ಕ್ರಿಪ್ಟು ರೆಡಿ ಆಗಿದ್ದಿಲ್ಲ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ರಿಲೀಫ್ ಆಗಿತ್ತು ಇದು ಕೊರೋನಾದ್ದು ಹೋಗಿ ಅಪ್ರೋಚ್ ಮಾಡಿದೆ ಒಂದಷ್ಟು ಜನ ಪಾಸಿಟಿವ್ ಆಗಿ ಇದು ಮಾಡಿದರು ಬಟ್ ಏನು ಅಂದರೆ ಅವ್ರದ್ದು ಒಂದಷ್ಟು ಕಂಡೀಷನ್ಸು ನೀನು ಹೀರೋ ಆಗಿ ಮಾಡು ಅಥವಾ ಡೈರೆಕ್ಟರಾಗಿ ಮಾಡು ಎರಡನ್ನೂ ಹ್ಯಾಂಡ್ಲು ಮಾಡ್ತೀಯ ಅನ್ನೋದು ನಮಗಂತೂ ನಂಬಿಕೆ ಇಲ್ಲ ಆಮೇಲೆ ಒಂದಷ್ಟು ಜನ ಖಾತೆಯಲ್ಲಿ ಏನೋ ಒಂದಷ್ಟು ಚೇಂಜಸ್ ಹೇಳಿದರು ಅಂದರೆ ಅದು ವ್ಯಾಲ್ಯೂಬಲ್ ಆಗಿದ್ದರೆ ಓಕೆ ಬಟ್ ಅವ್ರದ್ದು ಇದರಲ್ಲಿ ಏನೋ ಹೇಳಿದಾಗ ಅದು ಮನಸ್ಸಿಗೆ ಒಪ್ಪಿಗೆ ಆಗ್ತಿರಲಿಲ್ಲ ಓಕೆ ಇನ್ನೊಂದು ಇನ್ನೊಬ್ಬರಿಗೆ ಮತ್ತೆ ಒಂದಷ್ಟು ಒಂದುವರೆ ವರ್ಷ ಎರಡು ವರ್ಷ ಒಬ್ಬ ಹೀರೋ ಕೊಡಲೇಬೇಕು ಒಂದು ಪ್ರಾಜೆಕ್ಟ್ಗೆ ಮತ್ತೆ ಅಲ್ಲೂ ಕೊಟ್ಬಿಟ್ಟು ಮತ್ತಲ್ಲಿ ಏನೋ ಆಗ್ದಾನೆ ಹೆಂಗೋ ಏನೋ ಗೊತ್ತಿಲ್ಲ ಇಷ್ಟನ್ನೇ ರಿಸ್ಕ್ ತಗೊಂಡಿದ್ದೀನಿ ಇನ್ನೊಂದು ಸಿನಿಮಾ ಒಂದು ಪ್ರೊಡಕ್ಷನ್ದು ಲೈಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು ಆಮೇಲೆ ಕೋ ಪ್ರೊಡಕ್ಷನ್ಗೆ ನಮ್ಮ ಅವಿನಾಶ್ ಶೆಟ್ಟಿ ಅಂತ ಅಂದ್ಬಿಟ್ಟು ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು ಅವರು ಹರಿವು ಮತ್ತು ಪಿಂಗಾರ ಅಂತ ಎಲ್ಲ ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದವರು ಅವರು ನನ್ನ ಜೊತೆ ಕೈ ಜೋಡಿಸಿದ್ರು ಸೊ ಈ ರೀತಿ ಓಕೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲೆಲ್ಲಿ ಶೂಟ್ ಮಾಡಿದರೆ ನಿಮ್ಮ ಪೋರ್ಷನ್ ಎಲ್ಲೆಲ್ಲಿ ನಡೆದಿತ್ತು ಅಂತ ಹೇಳಿ ನಂದು ಬ್ಯಾಂಗ್ಳೂರ್ ಮತ್ತು ಮಗ್ಗೆ ಚೆನ್ನಾಗಿತ್ತು ಶೂಟಿಂಗ್ ನಾನು ಶೂಟಿಂಗ್ ಹೊಸದು ಅಲ್ಲ ನನಗೆ ಫುಲ್ಲು ಭಯ ಆಗಿತ್ತು ಸ್ಟಾರ್ಟಿಂಗು ಬಟ್ ಚೆನ್ನಾಗಿತ್ತು ಓಕೆ ನಿಮ್ಮ ಸಿನಿಮಾದಲ್ಲಿ ನೀವು ಮೂರು ಜನ ಹೊರತುಪಡಿಸಿ ಯಾರೆಲ್ಲ ಇದ್ದಾರೆ ಹೀರೋಯಿನ್ ಆಗಿ ದಿವ್ಯಾ ಗೌಡ ಅಂತ ಅಂದ್ಬಿಟ್ಟು ಕರ್ಮಣ್ಯ ವಾಧಿಕಾರಸ್ಥೆ ಮತ್ತೆ ರಂಗಸಮುದ್ರ ಅಂತ ಫಿಲಮ್ಸ್ ಮಾಡಿದ್ದಾರೆ ಆಮೇಲೆ ವಿಜಯ್ ಸೂರ್ಯ ಒಂದು ಕ್ಯಾಮಿಯೋ ಮಾಡಿದ್ದಾರೆ ಅಗ್ನಿಸಾಕ್ಷಿ ಫೇಮು ಮತ್ತು ಇಷ್ಟಕಾಮ್ಯ ಫೇಮು ವಿನೋದ್ ಗೊಬ್ಬರಗಾಲ ಅಂತ ಬಿಗ್ ಬಾಸ್ ಗೊತ್ತಿರುತ್ತೆ ಆಮೇಲೆ ಮಜಾ ಬಾರ್ದಲ್ಲೂ ಕೂಡ ಮಾಡಿದ್ದಾರೆ ಜೆ ಕೆ ಮೈಸೂರು ಅಂತ ಅಂದ್ಬಿಟ್ಟು ಅವರು ಕೂಡ ಮಜಾ ಬಾರ್ತದ ಕಲಾವಿದರು ಸೊ ಇದೇ ರೀತಿ ಒಂದು ದಂಡೆ ಇದೆ ಒಂದು ಹದಿನೈದು ಇಪ್ಪತ್ತು ಜನಗಳ ದಂಡ ಇದರಲ್ಲಿ ಮೈನ್ ಫೇಸಸ್ ಅಂದ್ರೆ ಇಷ್ಟು ಬರುತ್ತೆ ಓಕೆ ಸೊ ಎರಡು ಸಾಂಗ್ ರಿಲೀಸ್ ಆಗಿದೆ ಕೊನೆಯದಾಗಿ ಇನ್ನು ಯಾವೆಲ್ಲ ಹಾಡುಗಳು ಬರಲಿಕ್ಕಿದೆ ಸೊ ವಿಡಿಯೋ ಸಾಂಗ್ ಯಾವಾಗ ಬಿಡ್ತೀರಾ ಸಿನಿಮಾ ಯಾವಾಗ ತೆರೆಗೆ ಬರಬಹುದು ಅಂತ ಇವಾಗ ಮೆರವಣಿಗೆ ಮತ್ತೆ ಡೋಂಟ್ ಕೇರ್ ಸಾಂಗ್ ಅಂತ ರಿಲೀಸ್ ಆಗಿದೆ ಇನ್ನು ಸದ್ಯದಲ್ಲೇ ಪೊಲೀಸ್ ಸಾಂಗ್ ಅಂತ ಒಂದು ರಿಲೀಸ್ ಆಗ್ತಾ ಇದೆ ಆಮೇಲೆ ಮೋಟಿವೇಶ್ನಲ್ ಸಾಂಗ್ ಒಂದಿದೆ ಅದು ಇನ್ನೊಂದು ನಾಲ್ಕು ದಿನದಲ್ಲಿ ಅದು ರಿಲೀಸ್ ಆಗ್ತಾ ಇದೆ ಇನ್ನೊಂದು ಪಾತೋಗ್ ಬಿಟ್ಟು ಒಂದಿದೆ ಸೊ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಸೊ ಪ್ರೇಕ್ಷಕರನ್ನ ಯಾವ ಥರ ಚಿತ್ರ ಬಂದಿರಕ್ಕೆ ಕರೀತೀರಾ ಅಂತ ಸಿನಿಮಾ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಅಂದರೆ ನಾಳೆನೇ ರಿಲೀಸ್ ಆಗ್ತಾಯಿದೆ ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಹೊಸ ಹುಡುಗನ ಪ್ರಯತ್ನವನ್ನು ದಯವಿಟ್ಟು ಬೆಂಬಲಿಸಿ ಆಶೀರ್ವದಿಸಿ ಇವಾಗ ನಿಮಗೆ ಬೇಕಾಗಿರೋಂಥ ಒಂದು ಕಥೆನ ಕೊಟ್ಟಿದ್ದೀನಿ ನನಗೆ ನನ್ನದೇ ಆದಂಥ ಒಂದಷ್ಟು ಥಾಟ್ಸ್ಗಳಿದೆ ಅಂದರೆ ವಿಚಿತ್ರವಾಗಿ ಏನೋ ಒಂದಷ್ಟು ಪ್ಲೇ ಮಾಡಿ ನಿಮ್ಮನ್ನು ಅದ್ರ ಮೂಲಕ ಮನೋರಂಜನೆ ನೀಡಬೇಕು ಅಂತ ನನ್ನದು ಒಂದಷ್ಟು ಆಸೆಗಳಿದೆ ಅದಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಈ ಸಿನಿಮಾನ ಗೆಲ್ಲಿಸೋದ್ರ ಮೂಲಕ ಆ ಒಂದು ಕನಸುಗಳಿಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತೀನಿ ಇದೇ ಡಿಸೆಂಬರ್ ಹದಿನೈದಕ್ಕೆ ನಾಳೆ ಸಿನಿಮಾ ರಿಲೀಸ್ ಆಗ್ತೈತೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಅಂತ ನಿಮ್ಮ ಮೊದಲ ಸಿನಿಮಾ ಸಾಕಷ್ಟು ಕನಸುಗಳನ್ನು ಹೊತ್ತಿರ್ತೀರ ಬೆಳ್ಳಿ ಪರದೆಯಲ್ಲಿ ವೆಲ್ಕಮ್ ಮಾಡ್ತೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ ನೋಡಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಏನ್ ಫಸ್ಟ್ ಫಿಲಂ ಅಂತ ಜೊತೆಗೆ ತುಂಬಾ ಭಯನೂ ಇದೆ ಹೆಂಗ್ ಆಕ್ಟಿಂಗ್ ಮಾಡಿದೀನಿ ಎಂತ ಅಂತ ಸೊ ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ ದಯವಿಟ್ಟು ಕನ್ನಡ ಫಿಲಂನ ಚೆನ್ನಾಗಿರುತ್ತೆ ಥಿಯೇಟರ್ಸ್ಗೋಗಿ ನೋಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನೀವು ಕಂಪೋಸ್ ಮಾಡಿರುವಂಥ ಫೈಟ್ ಯೂಸ್ಲೆಸ್ ಫೆಲೋ ಸಿನಿಮಾದಲ್ಲಿ ಇದೆ ಜೊತೆಗೆ ನಿಮ್ಮ ಶಿಷ್ಯ ಕೂಡ ಇದರಲ್ಲಿ ಫೈಟ್ ಮಾಡಿದ್ದಾರೆ ಸೊ ಸಿನಿಮಾ ನಾಳೆ ತೆರೆಗೆ ಬರ್ತಾ ಇದೆ ಸೊ ಯಾವ ಥರ ಪ್ರೇಕ್ಷಕರನ್ನ ಥಿಯೇಟರಿಗೆ ಕರೀತೀರಾ ತಂಡಕ್ಕೆ ಯಾವ ಥರ ವಿಶ್ ಮಾಡ್ತೀರಾ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಮತ್ತು ಏನಂತಂದ್ರೆ ಕತೆ ನನ್ನ ಕೇಳಿದ ಪಟ್ನಕ್ಕೆ ತುಂಬ ವಿಭಿನ್ನವಾಗಿದೆ ಯಾಕಂದರೆ ಯೂಸರ್ಸ್ ಟೈಟ್ಲೇ ಅಷ್ಟು ವಿಭಿನ್ನವಾಗಿದೆ ಇನ್ನು ಕತೆ ಹೇಗಿರ್ಬೇಕು ನೀವು ಊವೇ ಮಾಡ್ಕೊಬೇಕು ತುಂಬ ಅದ್ಭುತವಾಗಿದೆ ಯಾಕಂದರೆ ನಾನು ಫುಲ್ ಸಿನಿಮಾ ನೋಡಿಲ್ಲ ನಾನು ನಾಳೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ ಅದರಲ್ಲೂ ರೀ ರೆಕಾರ್ಡಿಂಗ್ ಆದಮೇಲೆ ನನ್ನ ಫೈಟ್ ಹೇಗೆ ಬಂದಿದೆ ಅಂತ ನಾನು ನೋಡಿಲ್ಲ ನಾನು ಯಾಕಂದರೆ ಎಡಿಟಿಂಗಲ್ಲಿ ನೋಡಿದಾಗಲೇ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಅದಕ್ಕೆ ಮ್ಯೂಸಿಕ್ ಮಿಕ್ಸ್ ಮಾಡಿದಾಗ ಇನ್ನೂ ಅದ್ಭುತವಾಗಿರುತ್ತೆ ಸೊ ಜನಗಳಿಗೆ ನಾನು ಹೇಳೋದಿಷ್ಟೇ ಮನು ಅವರು ಇದು ಮೂರನೇ ಸಿನಿಮಾ ದಯವಿಟ್ಟು ಆ್ಯಕ್ಷನ್ನಿಂದ ಹಿಡ್ದು ಕಥೆಯಿಂದ ಹಿಡ್ದು ಅವ್ರ ಪರ್ಫಾರ್ಮೆನ್ಸಿಂದ ಹಿಡ್ದು ಜೊತೆಗೆ ಎಲ್ಲ ಒಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ನಮ್ಮ ಕನ್ನಡ ಜನತೆ ಯಾಕಂದರೆ ಅದ್ಭುತವಾಗಿ ಆಕ್ಟ್ ಆ್ಯಕ್ಟು ಕೂಡ ಮಾಡಿದ್ದಾರೆ ಯಾಕಂದರೆ ಎರಡು ಶೇಡ್ ಇದೆ ಒಂದು ಇನ್ಸ್ಪೆಕ್ಟರ್ ಮತ್ತು ಇನ್ನೊಂದು ಇದು ಸೊ ಜನಗಳು ಒಂದು ಅವ್ರಿಗೊಂದು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಓಕೆ ಥ್ಯಾಂಕ್ ಯು ಮೂವರಿ ಕೂಡ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಮಟ್ಟಿಗೆ ಯಶಸ್ಸಾಗಲಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರ ಇನ್ವಿಟೇಷನ್ ಕಾರ್ಡು ಅಂದರೆ ಟೈಟಲ್ ಆಗಿರ್ಬೋದು ಅಥವಾ ಹಾಡ್ ಆಗಿರ್ಬೇ ಹಾರ್ಡ್ ಆಗಿರ್ಬೋದು ಮೊದಲು ಸಕ್ಸಸ್ ಕಾಣಬೇಕು ಈಗ ಈ ಸಿನಿಮಾದ ಯೂಸ್ಲೆಸ್ ಫೆಲೋ ಸಿನಿಮಾದ ಟೈಟಲೇ ಮೊದಲ ಬಾರಿಗೆ ಸೌಂಡ್ ಮಾಡಿದೆ ನಾಳೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾವನ್ನ ಖಂಡಿತವಾಗಿ ಹೇಗಿದೆ ಸಿನಿಮಾದ ಕತೆ ಹೇಗಿದೆ ನಿಜವಾಗ್ಲೂ ಯೂಸ್ ಯೂಸ್ಲೆಸ್ ಫೆಲೋ ಪ್ರೇಕ್ಷಕರಿಗೆ ಹತ್ರ ಆಗುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ನಿಮಗಿರ್ಬೋದು ಅದೆಲ್ಲ ಗೊತ್ತಾಗಬೇಕಾದ್ರೆ ನಾಳೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ ಸೊ ಇದೇ ಇವತ್ತಿನ ವಿಶೇಷ ಇದು ವಿಸ್ತಾರ ನ್ಯೂಸ್ ನಿಖರ ಜನಪರ